ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಈ ದಿನದ ಸಂಚಿಕೆಯಲ್ಲಿ ಈ ಹಿಮ್ಮಡಿ ನೋವು ಇದಕ್ಕೆ ಪರಿಹಾರವನ್ನು ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡೋಣ ಭಾಳ ಜನರಿಗೆ ವಿಪರೀತವಾಗಿ ಪಾದ ಮತ್ತು ಹಿಮ್ಮಡಿ ನೋವು ಇರ್ತದೆ ಇದನ್ನು ಸಂಪೂರ್ಣವಾಗಿ ಹೇಗೆ ಪರಿಹರಿಸ್ಕೊಳ್ಬೇಕು ಹಾಗೆಯೇ ಈ ಸಮಸ್ಯೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳೋಣ ಹೆಚ್ಚಾಗಿ ಈ ಸಮಸ್ಯೆ ಬರಲಿಕ್ಕೆ ಕಾರಣ ನಾವು ಹುಡುಕ್ತಾ ಹೋದರೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡೋದರಿಂದ ಈ ಸಮಸ್ಯೆ ಬರ್ತದೆ ಇನ್ನು ಜಾಸ್ತಿ ಹೊತ್ತು ಕಾಲನ್ನು ಕೆಳಗೆ ಹೀಗೆ ಜೋತು ಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ಚೇರ್ ಮೇಲೆ ಕುಳಿತು ಕೆಲಸ ಮಾಡ್ತಕ್ಕಂಥದ್ರಿಂದ ಕೂಡ ಈ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಹೀಗೆ ಚೇರ್ ಮೇಲೆ ಕೂರೋದ್ರಿಂದ ಅಥವಾ ಹೆಚ್ಚಿಗೆ ನಿಲ್ಲೋದ್ರಿಂದ ಈ ಸಮಸ್ಯೆ ಬರ್ತದೆ ಇನ್ನು ಕೆಲವು ಜನರಿಗೆ ತುಂಬ ಜಾಸ್ತಿ ತೂಕ ಆಗಿ ಅವರು ಜಾಸ್ತಿ ನಿಲ್ಲದೇ ಇದ್ದರೂ ಕಡಿಮೆ ನಿಂತರೂ ಕೂಡ ಅವರಿಗೆ ನೋವು ಬರ್ತಾಯಿದೆ ಅಂದರೆ ಅವರ ತೂಕ ಹೆಚ್ಚಿಗೆ ಇರ್ತದೆ ಓವರ್ ವೇಟ್ನಿಂದ ನಾವಿಷ್ಟು ದಪ್ಪ ಆಗ್ತೇವೆ ಅಂತ ಗೊತ್ತಿದ್ದರೆ ಆ್ಯಂಕಲ್ ಜಾಯಿಂಟನ್ನು ಎಷ್ಟು ಇಷ್ಟು ದಪ್ಪ ಕೊಡ್ತಿದ್ದ ದೇವರು ನಮಗೆ ಆದರೆ ನಾರ್ಮಲ್ ಆಗಿರ್ತಕ್ಕಂಥ ತೂಕಕ್ಕಿಂತ ನಾವು ಜಾಸ್ತಿ ಆದಾಗ ಇಷ್ಟೇ ಇಷ್ಟು ಆ್ಯಂಕಲ್ ಜಾಯಿಂಟು ಹೆಂಗೆ ತಡ್ಕೊಳ್ಳಿಕ್ಕಾಗ್ತದೆ ಅಲ್ಲಿ ಪ್ರೆಷರ್ ಉಂಟಾಗ್ತದೆ ನರಗಳಿಗೆ ತುಂಬ ತೊಂದರೆ ಉಂಟಾಗ್ತದೆ ನರಗಳಲ್ಲಿ ರಕ್ತ ಸಂಚಾರದ ಕೊರತೆ ಉಂಟಾಗ್ತದೆ ಅಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ಟಿಶ್ಯೂಗಳು ಕ್ಯಾಲ್ ಕಾಲ್ಟ್ರಿಲೇಜ್ ಅಂಶ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಅಂಶ ಆಗಿರ್ಬೋದು ಅದೆಲ್ಲ ಏನಾಗುತ್ತೆ ಡ್ರೈ ಆಗುತ್ತೆ ಅಪ್ಪಚ್ಚಿ ಆಗುತ್ತೆ ಹರಿತದೆ ಅಲ್ಲಿ ಸವಕಳಿ ಉಂಟಾಗ್ತದೆ ಅದರಿಂದಾಗಿ ವಿಪರೀತವಾಗಿ ಪೇನ್ ಬರ್ತದೆ ಓರ್ವೇಟ್ಟಿರೋರು ಪರಿಹಾರವನ್ನು ಈ ಸಮಸ್ಯೆಗೆ ಕಾಣಬೇಕು ಅಂದರೆ ಮೊದಲು ತೂಕವನ್ನು ಕಡಿಮೆ ಮಾಡಿಕೊಳ್ಳಿ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಇಪ್ಪತ್ತೊಂದು ದಿನ ಬೇಯಿಸದೇ ಇರತಕ್ಕಂಥ ಹಣ್ಣು ತರಕಾರಿ ಮತ್ತು ಸೊಪ್ಪುಗಳನ್ನು ತಿನ್ನಬೇಕು ಬೇಯಿಸದೇ ಇರತಕ್ಕಂಥ ಆಹಾರ ಇಪ್ಪತ್ತೊಂದು ದಿನ ಬೇಯಿಸದೇ ಇರುವ ಆಹಾರ ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು ಹೀಗೆ ಮಾಡಿದ್ರೆ ತೂಕ ತುಂಬ ಕಡಿಮೆ ಆಗ್ತಾ ಬರ್ತದೆ ಇಪ್ಪತ್ತೊಂದು ದಿವಸದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಕಡಿಮೆ ಮಾಡಿಕೊಂಡವ್ರು ಇದ್ದಾರೆ ಇನ್ನು ಇದರ ಜೊತೆಗೆ ಅಲ್ಲಿ ತೆಳಗಿದ್ರೂ ಕೂಡ ಕೆಲವೊಂದಿಷ್ಟು ಫಿಸಿಕಲ್ ಆ ಒಂದು ತೊಂದರೆಗಳಿಂದಾಗಿ ಹೆಚ್ಚಿಗೆ ನಿಂತು ಹೆಚ್ಚಿಗೆ ಕುಂತು ಈ ಒಂದು ಕಾಲು ನೋವು ಬಂದಿದೆ ಅಂತ ಹೇಳಿದರೆ ಅದಕ್ಕೇನು ಪರಿಹಾರ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ಒಂದು ಬಕೆಟ್ನಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಬಿಸಿ ತಡ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಬಿಸಿ ನೀರನ್ನು ತೆಗೆದುಕೊಳ್ಳಿ ನಿಮ್ಮ ಕಾಲು ಎಷ್ಟು ಸಹಿಸ್ಕೊಳ್ಳಿಕ್ಕಾಗ್ತದೆ ಅಷ್ಟು ಬಿಸಿ ನೀರು ಅದರಲ್ಲಿ ಒಂದು ಐವತ್ತರಿಂದ ನೂರು ಗ್ರಾಮ್ನಷ್ಟು ಸೈನ್ ದ ಒಲವಣವನ್ನು ಹಾಕಿ ಹೀಗೆ ಹಾಕಿ ಕಾಲನ್ನು ಇಟ್ಟು ಆರಾಮಾಗಿ ಕೂತ್ಕೊಳ್ಳಿ ಆರಾಮಾಗಿ ನೇರವಾಗಿ ಒಂದು ಚೇರಿನ ಮೇಲೆ ಕೂತ್ಕೊಳ್ಬೇಕು ಕಾಲನ್ನು ಆ ಬಕೆಟ್ನಲ್ಲಿ ಇಟ್ಕೊಳ್ಬೇಕು ನಿಧಾನವಾಗಿ ಕಾಲನ್ನು ಮೂಮೆಂಟ್ ಮಾಡ್ತಾ ಇರಬೇಕು ಹೀಗೆ ಮುಂದೆ ಹಿಂದೆ ಮುಂದೆ ಹಿಂದೆ ಉಸಿರಾಟವನ್ನು ದೀರ್ಘವಾಗಿ ಮಾಡ್ತಾ ಇರಬೇಕು ಹೀಗೆ ಒಂದು ಇಪ್ಪತ್ತೊಂದು ದಿನ ಮಾಡಿದರೆ ಸಾಕು ನಿಮ್ಮ ಹಿಮ್ಮಡಿ ನೋವು ಪಾದದ ನೋವು ಸಂಪೂರ್ಣವಾಗಿ ಗುಣ ಆಗ್ತದೆ ಅದಕ್ಕೊಂದು ಅಪ್ಲಿಕೇಶನನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಹೀಗೆ ರಾತ್ರಿ ಮಾಡಿ ಮಲಗೋ ಟೈಮಲ್ಲಿ ಒಂದು ಲೇಪನವನ್ನು ಮಾಡಿಕೊಳ್ಳಿ ಯಾವ ಲೇಪನ ಅಂತೇಳಿದ್ರೆ ಹೊಂಗೆ ಮರದ ಬೀಜವನ್ನು ಪುಡಿ ಮಾಡಿಕೊಳ್ಳಿ ಅದರಲ್ಲಿ ಪಚ್ಚಕರಪುರ ಸೇರಿಸ್ಕೊಳ್ಳಿ ಒಂದು ಐದುನೂರು ಗ್ರಾಮ್ ಹೊಂಗೆ ಮರದ ಬೀಜದ ಪುಡಿಗೆ ಒಂದು ಮುನ್ನೂರು ಗ್ರಾಮ್ನಷ್ಟು ಪಚ್ಚಕರಪುರವನ್ನು ಪುಡಿ ಮಾಡಿ ಸೇರಿಸ್ಕೊಳ್ಳಿ ಅದನ್ನು ಏನು ಮಾಡಿ ಅಂತೇಳಿದ್ರೆ ನೀಲಗಿರಿ ಎಣ್ಣೆಯ ಜೊತೆಗೆ ಒಂದು ಲೀಟ್ರ್ ನೀಲಗಿರಿ ಎಣ್ಣೆಯ ಜೊತೆಗೆ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಅದನ್ನು ಏನು ಮಾಡಬೇಕು ರಾತ್ರಿ ಹೊತ್ತು ಕಾಲಿಗೆ ಬೇಕಾದಷ್ಟು ಪೇಸ್ಟನ್ನು ತೆಗೆದು ಅದೆಲ್ಲ ಕಲಸಿಟ್ಕೊಂಡಿರ್ತಾರಲ್ಲ ಅದನ್ನು ತೆಗೆದು ಕಾಲಿಗೆ ಬೇಕಾದಷ್ಟು ತೆಗೆದು ಲೇಪನ ಮಾಡಬೇಕು ಕಾಲಿಗೆ ಲೇಪನ ಮಾಡಿ ಕಾಲಿಗೆ ಒಂದು ತಿಳುವಾದ ಬಟ್ಟೆಯನ್ನು ಸುತ್ತಿ ಮಲ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ಮೇಲೆ ಲೇಪನ ಮಾಡಬೇಕು ಈಗ ಲೇಪನ ಮಾಡಿ ತಿಳು ಬಟ್ಟೆಯನ್ನು ಸುತ್ತಿ ಜಾಸ್ತಿ ಒತ್ತಡಪೂರ್ವಕವಾಗಿ ಸುತ್ತಬಾರ್ದು ಹಗುರವಾಗಿ ಸುತ್ತಿ ಮಲ್ಕೋಬೇಕು ಮತ್ತು ಪುನಃ ಬೆಳಗ್ಗೆ ತಕ್ಷಣ ಈ ಬಕೆಟ್ನಲ್ಲಿ ಕಾಲಿಟ್ಕೊಂಡು ಕೂರೋದು ಹೇಳಿದ್ನಲ್ವ ಉಪ್ಪು ಮತ್ತು ಬಿಸಿನೀರಿನಲ್ಲಿ ಹಾಗೆ ಮಾಡಬೇಕು ರಾತ್ರಿ ಒಂದು ಬಾರಿ ಬೆಳಗ್ಗೆ ಒಂದು ಬಾರಿ ಹೀಗೆ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಹಿಮ್ಮಡಿ ನೋವು ನೋವು ವಾಸಿ ಆಗ್ತದೆ ಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದೊಂದು ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಂಥದೇ ಕಠಿಣ ಕಾಯಿಲೆಗಳಿದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಒಂದು ಒಳ್ಳೆಯ ವ್ಯವಸ್ಥೆಗೆ ನಾವು ಒಬ್ಬ ಒಳ್ಳೆಯ ಆಯುರ್ವೇದಿಕ್ ವೈದ್ಯರನ್ನ ಆಮೇಲೆ ಯೋಗ ಗುರುಗಳನ್ನು ನಾವು ಪರಿಚಯಿಸಿಕೊಂಡ್ರೆ ಅವರ ಮಾರ್ಗದರ್ಶನದಲ್ಲಿ ನಡೆದರೆ ನಾವು ನೂರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಎಲ್ಲ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುವ ಶಕ್ತಿಯನ್ನು ಹೊಂದಿದೆ ನನಗೆ ನನ್ನ ಜೀವನದ ಕೊನೆ ಉಸಿರಿರೋರಿಗೆ ಒಂದೇ ಒಂದು ಧ್ಯೇಯ ಆಯುರ್ವೇದ ಯೋಗವನ್ನು ಸಾಧ್ಯವಾದಷ್ಟು ಪ್ರಚಾರ ಪ್ರಸಾರ ಮಾಡಬೇಕು ಯಾಕಂದರೆ ಜನ ಕೆಮಿಕಲ್ ಔಷಧಿಗಳನ್ನು ತಿಂದು ನೂರ ಎಂಟು ಸೈಡ್ ಎಫೆಕ್ಟ್ ಆಗಿ ಸಾಯ್ತಾ ಇರತಕ್ಕಂಥದ್ದು ನೋಡಲಿಕ್ಕೆ ಇಲ್ಲ ಎ ಡಿ ಆರ್ ಅಂತ ಹೇಳ್ತಾರೆ ಅಡ್ವಾನ್ಸ್ ಡ್ರಗ್ ರಿಯಾಕ್ಷನ್ ಕಾಯಿಲೆಗಳಿಂದ ಜಾಸ್ತಿ ಡ್ರಗ್ ರಿಯಾಕ್ಷನಿಂದ ಸಾಯೋರ ಸಂಖ್ಯೆನೇ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಪುನಃ ಮತ್ತು ನಮ್ಮ ಮೂಲ ಸಂಪ್ರದಾಯಕ್ಕೆ ನಾವು ಬಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇಂತಹ ವಿಚಾರಗಳನ್ನೊಳಗೊಂಡ ಡಿಪ್ಲೊಮಾ ಮತ್ತು ಡಿಗ್ರಿಯನ್ನು ನಾವು ಮಕ್ಕಳಿಗೆ ಓದಿಸ್ತಾ ಇದ್ದೇವೆ ನಿಮ್ಮ ಮಕ್ಕಳಿಗೇನಾದರೂ ಈ ಆಯುರ್ವೇದ ಯೋಗದ ಕುರಿತಾಗಿ ಡಿಗ್ರಿ ಓದಬೇಕು ಡಿಪ್ಲೊಮಾ ಓದಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಆಶ್ರಮಕ್ಕೆ ಸೇರಿಸ್ಬೋದು ನಾವು ಅವರಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತೇವೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿ